ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಲವೆಡೆ ವಾಹನ ಸಂಚಾರ ವ್ಯಾಪಾರ ಬಂದ್ ಆಗಿದೆ. ಇನ್ನೂ ಕೆಲವು ಕಡೆಗಳಲ್ಲಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಜನ ಸಂಚಾರ ಮಾಡಿದ್ದಾರೆ. ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಬೆಂಗಳೂರು ಬಣಬಣ ಅಂತ ಇದೆ. ಅನಗತ್ಯವಾಗಿ ರಸ್ತೆಗಿಳಿದವರಿಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಹೇಗಿದೆ, ಹೇಗೆ ಪಾಲನೆ ಆಗ್ತಾ ಇದೆ, ಇದರ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಕೆಲವು ಕಡೆಗಳಲ್ಲಿ ಸ್ಟ್ರಿಕ್ಟ್ ಆಗಿ ವೀಕೆಂಡ್ ಕರ್ಫ್ಯೂನ ಪಾಲನೆ ಮಾಡಲಾಗ್ತಾ ಇದ್ರೆ, ಇನ್ನು ಕೆಲವು ಕಡೆಗಳಲ್ಲಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ ಜನ. ಅನಗತ್ಯವಾಗಿ ರಸ್ತೆಯಲ್ಲಿ ಓಡಾಡ್ತಿದ್ದಂಥವರನ್ನ ಪೊಲೀಸರು ಅಂಥವರ ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದಾರೆ, ಅಂಥವರಿಗೆ ಬಿಸಿ ಮುಟ್ಟಿಸಿದ್ದಾರೆ, ಕೆಲವರ ಮೇಲೆ ಕೇಸ್ಗಳನ್ನು ಕೂಡ ಹಾಕಲಾಗ್ತಾ ಇದೆ. ಇನ್ನು ವೀಕೆಂಡ್ ಕರ್ಫ್ಯೂ ಜಾರಿಯಾಗಿರೋ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇಡೀ ಬೆಂಗಳೂರು ಬಣಬಣ ಅಂತ ಇರುವಂಥದ್ದು. ಕೆಲವು ರೋಡ್ಗಳಲ್ಲಿ ಅತಿ ವಿರಳವಾಗಿ ವಾಹನಗಳ ಸಂಚಾರ ಇತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಇವತ್ತು ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಬಸ್ಗಳ ಸೇವೆ ಶೇಕಡ 10% ಮಾತ್ರ ಬಿಡೋದಂತ ಈಗಾಗಲೇ ಬಿಎಂಟಿಸಿಯಿಂದ ಹೇಳಿದ್ದಾರೆ. ಸೊ ಹೀಗಾಗಿ ಮೆಜೆಸ್ಟಿಕ್ನಲ್ಲಿ ಒಂದು ಬಸ್ ಸಂಚಾರ ತುಂಬಾ ವಿರಳವಾಗಿದೆ. ಹಾಗೆಯೇ ಜನರಿಗೂ ಕೂಡ ನಿನ್ನೆ ಸ್ವಲ್ಪ ಅವೇರ್ ಆಗಿತ್ತು. ಇವತ್ತು ಬಸ್ಗಳು ಇರುತ್ತವೆ, ಆದರೆ ಜಾಸ್ತಿ ಇರೋದಿಲ್ಲ, ಕೇವಲ 10% ಬಸ್ಗಳು ಮಾತ್ರ ಇರುತ್ತೆ ಅಂತ. ಸೊ ಹೀಗಾಗಿ ಅನೇಕರು ಮನೆಯಿಂದ ಹೊರಗಡೆ ಬರ್ತಿಲ್ಲ, ಆದರೆ ಬೇರೆ ಬೇರೆ ಕಡೆಗಳಿಂದ ಎಸೆನ್ಷಿಯಲ್ ಸರ್ವಿಸ್ ಇರುವಂಥವರು ಈಗ ಬರ್ತಿದ್ದಾರೆ. ಆದರೆ ಇಲ್ಲಿ ಮೆಜೆಸ್ಟಿಕ್ನ ಚಿತ್ರಣ ಹೇಗಿದೆ ಅಂದರೆ, ಇಲ್ಲಿ ಗಂಟೆಗೊಂದು ಬಸ್ಗಳು ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅಂದರೆ ಬಸ್ ಸೇವೆ ಆಗ್ತಿರುವಂಥದ್ದು 500 ರಿಂದ 600 ಬಸ್ಗಳು ಅಷ್ಟೇ ಒಂದು ಸರ್ವಿಸ್ಗೆ ಕೊಟ್ಟಿರುವಂಥದ್ದು. ಜೊತೆಗೆ ಆ ವಾಯುವಜ್ರ ಏನಿದೆ ಅದೆಲ್ಲವೂ ಕೂಡ ಸರ್ವಿಸನ್ನು ಕೊಡ್ತಿದ್ದಾರೆ, ಆದರೆ ವಾಯುವಜ್ರವು ಕೂಡ ಹೆಚ್ಚಾಗಿ ಇಲ್ಲಿ ಕಾಣಿಸ್ಕೊಳ್ತಿಲ್ಲ. ಹೀಗಾಗಿ ಬಂದಿರುವಂತಹ ಕೆಲವು ಜನರು ಬಸ್ಗಳಿಗೆ ಓಡಾಟ ಮಾಡೋದಕ್ಕೆ ಅಂದರೆ ವೆಯ್ಟ್ ಮಾಡ್ಕೊಂಡು ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನೋಡ್ತಿರ್ಬೋದು, ಸಂಪೂರ್ಣವಾಗಿ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ದಿನನಿತ್ಯ ಬಸ್ಗಳು ಒಂದು ಬಸ್ ಬರ್ತಿದೆ. ಅನೇಕರು ಬರುವಂತಹ ಬಸ್ಗಳಲ್ಲಿ ಅಥವಾ ಆನ್ ದ ವೇ ಎಲ್ಲಾದರೂ ಹೋಗಿ ಇಳ್ಕೊಂಡು ಅಲ್ಲಿಂದ ನಾವು ವಾಕಲ್ಲಿ ಹೋಗೋಣ ಅಥವಾ ಬೇರೆ ಏನಾದರೂ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡೋಣ ಅನ್ನುವಂತಹ ಅನೇಕರು ಬಂದಂತಹ ಬಸ್ಗಳನ್ನ ಆಗಿದೆ. ಮಧ್ಯಾಹ್ನ ಆಗಿದ್ರು ಕೂಡ ಊರುಗಳಿಂದ ಬರುವಂತಹವ್ರು ನೋಡಿ ಲಗೇಜ್ ಸಮೇತ ಇಲ್ಲಿ ಬರ್ತಿದ್ದಾರೆ. ಲಗೇಜ್ ಸಮೇತ ಬಂದು ಯಾವ ಬಸ್ ಸಿಗುತ್ತೋ ಆ ಬಸ್ನ ಹತ್ಕೊಂಡು ಹೋಗ್ತಾರೆ. ಆದರೆ ಕೆಲವೊಂದು ಕಡೆಗಳಲ್ಲಿ ಬಸ್ಗಳಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಇರುವಂಥವರು ಐಡಿಗಳನ್ನ ಅಥವಾ ಪಾಸ್ಗಳನ್ನ ತೋರಿಸಲೇಬೇಕಾಗಿದೆ. ಆದರೆ ಅನೇಕರು ಪಾಸ್ಗಳನ್ನ ತೋರಿಸ್ತಿದ್ದಾರೆ, ಆದರೆ ಅದು ಇಲ್ಲ, ಗೌರ್ಮೆಂಟಿಂದ ಯಾವೆಲ್ಲ ಒಂದು ಪಾಸ್ಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಮಾತ್ರ ತೋರಿಸ್ಬೇಕು, ಇಲ್ಲಾಂದರೆ ನಾವು ಬಸ್ಗಳನ್ನ ಹತ್ತಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾತುಗಳನ್ನ ಕಂಡಕ್ಟರ್ಸ್ ಹೇಳ್ತಿರುವಂಥದ್ದು. ಸೊ ಇದೇ ರೀತಿ ನಾಳೆಯೂ ಕೂಡ BMTC ಬಸ್ಗಳ ಸೇವೆಯಲ್ಲಿ ಕೇವಲ 10% ಅಂದರೆ 500 ರಿಂದ 600 ಬಸ್ಗಳು ಮಾತ್ರ ರನ್ ಆಗುತ್ತವೆ. ಸೊ ಈ ನಿಟ್ಟಿನಲ್ಲಿ ಅನೇಕರು ಅಂದರೆ ಇವತ್ತು ಯಾರೆಲ್ಲ ಬಂದು ಒಂದು ಬಸ್ಗೆ ವೆಯ್ಟ್ ಮಾಡಿದ್ದಾರೆ ಅವ್ರಿಗೆ ನಾಳೆ ಇದೇ ರೀತಿ ಪರಿಸ್ಥಿತಿ ಇರುತ್ತೆ ಅಂತ ಅನೇಕ ಕಂಡಕ್ಟರ್ ಡ್ರೈವರ್ಸ್ಗಳು ಕೂಡ ಹೇಳ್ತಿದ್ದಾರೆ. ಇಲ್ಲಿ ಕೆಲವೊಂದು BMTC ಬಸ್ಗಳಿದ್ದಾವೆ, ಅದರಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಹೆಲ್ತ್ ಎಮರ್ಜೆನ್ಸಿ ಅನ್ನುವಂಥದ್ದನ್ನು ಒಂದು ಕೊಟ್ಟಿದ್ದಾರೆ, ಅಂದರೆ ಯಾರಾದರೂ ಹಾಸ್ಪಿಟಲ್ಸ್ಗಳಿಗೆ ಹೋಗಬೇಕಾಗಿದ್ರೆ ಅಂಥವ್ರಿಗೆ ಇಲ್ಲಿ ಒಂದು ಬಸ್ಗಳ ಸೇವೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ BMTCಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಕೊರೋನಾ ಮಾರ್ಗಸೂಚಿಯನ್ನು ಪಾಲಿಸ್ತಿದ್ದಾರೆ. ಜೊತೆಗೆ ಏನು ಬರುವಂಥವ್ರು ಹೋಗುವ ಎಲ್ಲಿಗೆ ಹೋಗಬೇಕು ಅಥವಾ ಅವ್ರ ಜೊತೆ ಏನಾದರೂ ID ಪಾಸ್ಗಳಿದೆಯಾ ಅಥವಾ ಏನಾದರೂ ಯೂಸ್ಫುಲ್ ಅಂದರೆ ಹಾಸ್ಪಿಟಲ್ಗೆ ಎಮರ್ಜೆನ್ಸಿಗೆ ಹೋಗೋದಿದೆಯಾ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಚೆಕ್ ಮಾಡಿ ಅಂಥವ್ರಿಗೆ ಮಾತ್ರ ಸೇವೆಯನ್ನು ನೀಡ್ತಿರುವಂಥದ್ದು. ಹಂಸ ಶ್ಯಾಮಲ, News18 ಬೆಂಗಳೂರು. ಇನ್ನು ದೊಡ್ಡಬಳ್ಳಾಪುರದಲ್ಲಿ ವೀಕೆಂಡ್ ಕರ್ಫ್ಯೂ ನಡುವೆಯೂ ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮ ರಥೋತ್ಸವ ನಡೆದಿದೆ. ಬ್ರಹ್ಮ ರಥೋತ್ಸವದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಂದಲೇ ರೂಲ್ಸ್ ಬ್ರೇಕ್ ಆಗಿದೆ. ಸಾರ್ವಜನಿಕರ ದರ್ಶನಕ್ಕೆ ಬ್ರೇಕ್ ಹಾಕಿದ್ದ ಅಧಿಕಾರಿಗಳು ತಮ್ಮ ಕುಟುಂಬಸ್ಥರನ್ನ ಕರೆತಂದು ರೂಲ್ಸ್ ಬ್ರೇಕ್ ಮಾಡಿದ್ರು. ಅಲ್ಲದೆ ಜನಪ್ರತಿನಿಧಿಗಳು ತಮ್ಮ ಬೆಂಬಲಿಗರನ್ನ ಗುಂಪು ಗುಂಪಾಗಿ ಕರೆತಂದು ದೇವರ ದರ್ಶನಕ್ಕೆ ಮುಗಿಬಿದ್ದರು. ಉಡುಪಿಯಲ್ಲಿ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಬಸ್ ಚಾಲಕರು ಹಾಗೂ ನಿರ್ವಾಹಕರು ನಿಲ್ದಾಣದಲ್ಲೇ ಕಬಡ್ಡಿ ಹಾಗೂ ಕ್ರಿಕೆಟ್ ಅನ್ನು ಆಡಿದ್ದಾರೆ. ಸೊ ವೀಕೆಂಡ್ ಕರ್ಫ್ಯೂ ಇರೋ ಹಿನ್ನೆಲೆಯಲ್ಲಿ ಯಾವುದೇ ಬಸ್ಗಳ ಸೇವೆ ಇಲ್ಲ, ಅಂದರೆ ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಬಸ್ಗಳು ಓಡಾಟವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಬಸ್ ನಿಲ್ದಾಣದಲ್ಲೇ ಕ್ರಿಕೆಟ್ ಕಬಡ್ಡಿಯನ್ನು ಆಡಿದ್ದಾರೆ. ಏನು
ವೀಕೆಂಡ್ ಕರ್ಫ್ಯೂ ನಡುವೆಯೂ ಯಾದಗಿರಿಯಲ್ಲಿ ಯಶ್ ಅಭಿಮಾನಿಗಳು ಬರ್ತ್ಡೇ ಆಚರಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗೂ ಮಾಸ್ಕ್ ಧರಿಸದೆ ಓಡಾಡುವವರಿಗೆ ಯಶ್ ಅಭಿಮಾನಿಗಳು ಮಾಸ್ಕ್ ವಿತರಿಸಿ ವಿಭಿನ್ನವಾಗಿ ತಮ್ಮ ನೆಚ್ಚಿನ ನಾಯಕನ ಬರ್ತ್ಡೇಯನ್ನು ಆಚರಿಸಿದ್ರು. ಕೇಕ್ ಕತ್ತರಿಸುವ ಬದಲು ಅದೇ ಹಣದಲ್ಲಿ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಹಂಚಿದ್ದಾರೆ.